ನಮಸ್ಕಾರ. ನಾನು ನಿಮ್ಮ ಕನ್ನಡದ ಗೆಳತಿ ಜ್ಯೋತಿ. ಲರ್ನ್ ಕನ್ನಡ ಗುರು ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ತರಾಸು ಅವರ ಒಟ್ಟು ಸಾಹಿತ್ಯಿಕ ಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೆ ಮೊದಲು ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲೇ ಇರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇದರಿಂದ ನನ್ನ ವಿಡಿಯೋಗಳನ್ನು ನೋಡುವುದಕ್ಕೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ರತಿಯೊಂದು ವಿಡಿಯೋದಲ್ಲಿ ಒಂದಿಲ್ಲೊಂದು ಉತ್ತಮ ಮಾಹಿತಿಯನ್ನು ಪಡೆದುಕೊಳ್ಳಲು ಈಗಲೇ ನನ್ನ ಚಾನಲನ್ನು ತಪ್ಪದೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾದಂಬರಿ, ಸಾಮಾಜಿಕ ಕಾದಂಬರಿಗಳು, ತರಾಸುರವರ ಕಾದಂಬರಿಗಳು ಮತ್ತು ಸಾಮಾಜಿಕ ಕಾದಂಬರಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಕ್ಕಮ್ಮನ ಭಾಗ್ಯ, ಅಪರಾಧಿ ಎರಡು, ಆಕಸ್ಮಿಕ, ಎರಡು ಹೆಣ್ಣು ಒಂದು ಗಂಡು ಎರಡು, ಎಲ್ಲ ಅವನ ಹೆಸರಿನಲ್ಲಿ ಒಂದು ಮತ್ತು ಎರಡು, ಒಂದು ಭಾಗ ಒಂದು ಮತ್ತು ಭಾಗ ಎರಡು, ಒಮ್ಮೆ ನಕ್ಕು ನಗು, ಕಣ್ಣು ತೆರೆಯಿತು ಭಾಗ ಎರಡು ಭಾಗ, ಕಾಮಾಕ್ಷಿ ಕಾರ್ಕೋಟಕ, ಕೇದಿಗೆ ವನ ಪಾರ್ಟ್ ಒಂದು, ಕೋಟಾ ನೋಟು, ಗಾಳಿ ಮಾತು, ಗೃಹ ಪ್ರವೇಶ ಎರಡು, ಗ್ರಹಣ ಬಿಟ್ಟಿತು ಎರಡು, ಚಕ್ರ ತೀರ್ಥ, ಚದುರಂಗದ ಮನೆ, ಚಂದನದ ಗೊಂಬೆ, ಚಂದವಳ್ಳಿಯ ತೋಟ, ಜೀತದ ಜೀವ, ನಾಯಕಿ. ನಂತರ ಪುರುಷಾವತಾರ, ಬಂಗಾರಿ, ಬಯಸಿ ಬಿದ್ದ ಬೆಸ್ತು, ಬಯಕೆಯ ಬಂಧ, ಭಾಗ್ಯಶಿಲ್ಪಿ ಎರಡು ಭಾಗ ಎರಡು, ಬಿಡುಗಡೆಯ ಬೇಡಿ, ಬೆಳಕಿನ ಬೀದಿ ಮೂರು, ಬೆಂಕಿಯ ಬಲೆ, ಬೇಡದ ಮಗು, ಬೇಲಿ ಮೇಯ್ದ ಹೊಲ ಒಂದು, ಬೇಲಿ ಮೇಯ್ದ ಹೊಲ ಎರಡು, ಮನೆಗೆ ಬಂದ ಮಹಾಲಕ್ಷ್ಮಿ, ಮರಳು ಸೇತುವೆ, ಮಸಣದ ಹೂವು, ಮಾರ್ಗದರ್ಶಿ ಒಂದು, ಮುಂಜಾವಿನಿಂದ ಮುಂಜಾವು, ಮೊದಲ ನೋಟ ಒಂದು, ಯಕ್ಷ ಪ್ರಶ್ನೆ, ರಕ್ತತರ್ಪಣ, ರಾಜೇಶ್ವರಿ ಮೂರು, ನಾಗರಹಾವು ಒಂದು, ಪರಿಣಾಮ ಮೂರು, ಪರಿಮಳದ ಉರುಳು, ಪಂಜರದ ಪಕ್ಷಿ, ಸರ್ಪ ಮಸರ ಮೂರು, ಸಾಕು ಮಗಳು, ಹಾವು ಹಿಡಿದವರು ಒಂದು, ಲಾವಣ್ಯವತಿ, ವಿಷಪ್ರಾಸನ, ಶುಕ್ರವಾರದ ಲಕ್ಷ್ಮಿ, ಶಿಶು ದೈತ್ಯ, ಶ್ರೀ ಚಕ್ರೇಶ್ವರಿ, ಹಂಸಗೀತೆ, ಹೆಣ್ಣು ಕಟ್ಟಿದ ಮನೆ. ಆನಂತರ ಐತಿಹಾಸಿಕ ಕಾದಂಬರಿಗಳು, ತರಾಸುರವರ ಐತಿಹಾಸಿಕ ಕಾದಂಬರಿಗಳು ಯಾವುದೆಂದರೆ ಅಗ್ನಿರಥ, ಮುಕ್ತಿಪಥ, ಕಂಬನಿಯ ಕುಯಿಲು, ಕಸ್ತೂರಿ ಕಂಕಣ, ಕೀರ್ತಿ ನಾರಾಯಣ, ತಿರುಗುಬಾಣ, ದುರ್ಗಾಸ್ತಮಾನ, ನೃಪತುಂಗ, ರಕ್ತರಾತ್ರಿ, ರಾಜ್ಯದಾಹ, ವಿಜಯೋತ್ಸವ, ಶಿಲ್ಪಶ್ರೀ, ಸಿಡಿಲ ಮಗ್ಗು, ಹಗಲು. ಇವಿಷ್ಟು ಐತಿಹಾಸಿಕ ಕಾದಂಬರಿಗಳು, ತರಾಸುರವರ ಐತಿಹಾಸಿಕ ಕಾದಂಬರಿಗಳು. ಆನಂತರ ತರಾಸುರವರ ಉಪನಿಷತ್ ಆಧಾರಿತ ಪೌರಾಣಿಕ ಕಾದಂಬರಿಗಳು ಯಾವುದಂದರೆ 4x4=1, ನಂತರ ಬೆಳಕು ತಂದ ಬಾಲಕ, ಎರಡು ಉಪನಿಷತ್ ಆಧಾರಿತ ಪೌರಾಣಿಕ ಕಾದಂಬರಿಗಳು. ನಂತರ ಕಥಾ ಸಂಕಲನಗಳು ಯಾವುದ್ಯಾವುದು ತರಾಸುರವರದು ಅಂದರೆ ಗಿರಿ ಮಲ್ಲಿಗೆಯ ನಂದನದಲ್ಲಿ, ತೊಟ್ಟಿಲು ತೂಗಿತು, ಇದೇ ನಿಜವಾದ ಸಂಪತ್ತು, ರೂಪಸಿ. ತರಾಸುರವರು ರಚನೆ ಮಾಡಿರುವ ನಾಟಕಗಳು ಯಾವುದ್ಯಾವುದು ಅಂದರೆ ಜ್ವಾಲ, ಮೃತ್ಯು, ಸಿಂಹಾಸನ. ನಂತರ ಬಾನುಲಿ ನಾಟಕಗಳು ತರಾಸುರವರದು ಅನ್ನಾವತಾರ, ಮಹಾಶ್ವೇತೆ. ಅನುವಾದ ಕೃತಿಗಳು ಗಾಂಧೀಜಿ, ವಿವಿಧ ಲೇಖಕರು, ಬಾರ್ಬೋಸ, ಕಂಡ ವಿಜಯನಗರ, ಡಾಕ್ಟರ್ ಕೊಟ್ನೀಸ, ಕೆ ಎ ಅಬ್ಬಾಸ್, ದಳಪತಿ ಜವಾಹರ, ನಿಮ್ಮ ಆಹಾರ, ನಂದನವನ, ಪ್ರಥಮ ಪಯಣ, ಮದಾಂ ಬಾವರಿ, ಮರೆಯಲಾಗದ ಪರಿಮಳ ಇತ್ಯಾದಿ ಅನುವಾದ ಕೃತಿಗಳು. ಆನಂತರ ಜೀವನ ಚರಿತ್ರೆ
ಮತ್ತು ಆತ್ಮಕಥೆಗಳು ಯಾವ್ದ್ಯಾವ್ದು ಬರೆದಿದ್ದಾರೆ, ಜೀವನ ಚರಿತ್ರೆ ಅಥವಾ ಆತ್ಮಕಥನಗಳು ಯಾವ್ದ್ಯಾವ್ದು ಬರೆದಿದ್ದಾರೆ, ಆತ್ಮಕಥೆಗಳು ಯಾವ್ದ್ಯಾವುದು ಅಂದರೆ, ಆನಾಕ್ರು, ಸ್ನೇಹ ಸಮನ್ವಯ, ಕ್ರಿಯಾಶಕ್ತಿ ವಿದ್ಯಾರಣ್ಯ, ಶ್ರೀ ಶಿವಾರ್ಪಣಂ, ರೇಖಾಚಿತ್ರಗಳು, ಹಿಂದಿರುಗಿ ನೋಡಿದಾಗ, ಇತರ, ಶ್ರೀ ಜಗದ್ಗುರು, ನಾಗರ ಮರಿ. ಇದು ತುಂಬ ಇಂಪಾರ್ಟೆಂಟು, ಯಾಕಂದರೆ ಪ್ರತಿ ಸಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಚಲನಚಿತ್ರವಾದ ತರಾಸುರವರ ಕಾದಂಬರಿಗಳು ಯಾವುದ್ಯಾವುದು ಅಂದರೆ, ಗಾಳಿ ಮಾತು, ಚಂದನದ ಗೊಂಬೆ, ನಾಗರ ಹಾವು, ಬೆಂಕಿಯ ಬಲೆ, ಮಾರ್ಗದರ್ಶಿ, ಹಂಸಗೀತೆ. ಹಂಸಗೀತೆ ಹಿಂದಿ, ಬಸಂತ ಬಹಾರ ಕನ್ನಡದಲ್ಲಿ ಹಂಸಗೀತೆ, ಈ ಎರಡೂ ಚಿತ್ರಗಳಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ನಂತರ ಚಕ್ರತೀರ್ಥ, ಚಂದವಳ್ಳಿಯ ತೋಟ, ಬಿಡುಗಡೆಯ ಬೇಡಿ, ಮಸಣದ ಹೂವು, ಸಾಕು ಮಗಳು. ಇದು ಒಂದು ಪುನರ್ಜನ್ಮದ ಕತೆ. ಇವಿಷ್ಟು ಚಲನಚಿತ್ರವಾದಂತಹ ತರಾಸುರವರ ಕಾದಂಬರಿಗಳು. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಮಾಹಿತಿಯುಕ್ತವಾಗಿದ್ದರೆ ಕೂಡಲೇ ಲೈಕ್ ಮಾಡಿ ಹಾಗೂ ಲರ್ನ್ ಕನ್ನಡ ಗುರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.